चिलुमे विचार बरोण चिलुमे संस्थे वोटर ईडी अक्रम के बृहत् बेंगलूर महानगर पालिके बेच्च बिद्दिदे अंते इन्नु जन बेच्च बिडल्वा नीवे बेच्च बिद्रे जनर कथे एनु स्वामी चिलुमे अक्रमदल्लि मत्तष्टु आर्ओ गळिगे संकष्ट कादिदिया बेंगलूरिन प्रति विधानसभा क्षेत्रगळ आर्ओ गळिगे नोटिस ಕೊಡಲಾಗುತ್ತಾ ಈಗಾಗಲೇ ಕಂದಾಯ ಇಲಾಖೆಯ ಮೂವರನ್ನ ಸಸ್ಪೆಂಡ್ ಮಾಡಿದೆ ಬಿಬಿಎಂಪಿ ಇದೀಗ ಕಾರಣ ಕೇಳಿ ಪ್ರತಿಯೊಬ್ಬ ಆರ್ಓಗಳಿಗೂ ಕೂಡ ನೋಟಿಸ್ ಜಾರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ನೋಟಿಸ್ ಜಾರಿ ಮಾಡಲು ಬಿಬಿಎಂಪಿ ಮುಖ್ಯ ಆಯುಕ್ತರ ಸೂಚನೆ ಇದೆ ಬಿಎಲ್ಓ ಐಡಿ ಕಾರ್ಡ್ ಖಾಸಗಿ ವ್ಯಕ್ತಿಗಳಿಗೆ ವಿತರಿಸಿರುವ ಒಂದು ಆರೋಪ ಇಲ್ಲಿ ವ್ಯಕ್ತವಾಗ್ತಾ ಇದೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಗೌಪ್ಯ ಮಾಹಿತಿಗೆ ಕನ್ನ ಹಾಕಲಾಗಿದೆ ಮತದಾರರು ಅಂತ ಹೇಳಿದ್ರೆ ಅವರು ಟೇಕನ್ ಫಾರ್ ಗ್ರಾಂಟೆಡ್ ಇಷ್ಟ ಬಂದಂಗ ಯಾರ್ಯಾರು ಇವನು ಯಾವ ಸಮುದಾಯಕ್ಕೆ ಸೇರಿದವನು ಯಾವ ಜಾತಿಗೆ ಸೇರಿದವನು ಯಾವ ಧರ್ಮಕ್ಕೆ ಸೇರಿದವನು ಏನು ಕೆಲಸ ಮಾಡ್ತಾನೆ ಈತ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈತನ ಸ್ಟೇಟಸ್ ಏನು ಏನು ಮಾಡಬಹುದು ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನು ಹೆಂಗೆ ಬಳಸಿಕೊಳ್ಳಬಹುದು ಇವರ ಮೇಲೆ ಅನ್ನುವ ಒಂದು ಕೆಟ್ಟ ತಂತ್ರಗಾರಿಕೆ ಕೂಡ ಇಲ್ಲಿ ನಾವು ಊಹೆ ಮಾಡ್ಕೊಳ್ಳಬಹುದು ಯಾಕಂತ ಹೇಳಿದ್ರೆ ಹೀಗೆ ಅಲ್ವೇ ಸ್ಟ್ರಾಟಜಿಗಳು ವ್ಯಕ್ತವಾಗೋದು ಓಕೆ ಏನೆಲ್ಲ ನಡೀತಾ ಇದೆ ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳ ಆರ್ಓಗಳಿಗೆ ನೋಟಿಸ್ ಕೊಡ್ತಾರಾ ನೋಡೋಣ ಇನ್ನು ಏನೇನು ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಾವು ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡ್ತಾ ಇದ್ದಾರಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಲಿದ್ದಾರೆ ಸಂಜೆ 4:45 ರಷ್ಟೊತ್ತಿಗೆ ದೂರು ಕೊಡ್ತಾರಂತೆ ಚಿಲುಮೆ ಸಂಸ್ಥೆ ವಿರುದ್ಧ ದೂರನ್ನ ಕೊಡಲಿದ್ದಾರೆ ಡಿಕೆ ಶಿವಕುಮಾರ್ ಪಿಸಿಸಿ ಅಧ್ಯಕ್ಷರು ರಾಜ್ಯ ಸರ್ಕಾರವೇ ಚಿಲುಮೆ ಸಂಸ್ಥೆ ಪ್ರಕರಣದಲ್ಲಿ ಸಹಾಯ ಮಾಡಿದೆ ಚಿಲುಮೆ ಸಂಸ್ಥೆಗೆ ಚುನಾವಣಾ ಆಯೋಗ ಮಧ್ಯಸ್ಥಿಕೆ ವಹಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಇವರು ಒತ್ತಾಯ ಮಾಡ್ತಾ ಇದ್ದಾರೆ ಕೇಸರಿ ಬ್ರಿಗೇಡ್ ಈಗ ಕಾಂಗ್ರೆಸ್ ಮೇಲೆ ದೂರು ಕೊಟ್ಟಿದೆ ಚುನಾವಣಾ ಆಯೋಗಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿನೀತ್ ಪುನಿಯಾ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡುತ್ತಾರಂತೆ ಡಿಕೆ ಶಿವಕುಮಾರ್ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದರು ಕರ್ನಾಟಕ ರಾಜ್ಯ ಉಸ್ತುವಾರಿ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಇವತ್ತು ರಾಜ್ಯ ಚುನಾವಣಾ ಅಧಿಕಾರಿಗಳನ್ನು ಭೇಟಿ ಮಾಡುತ್ತಾರೆ ಮತ್ತು ಚಿಲುಮೆ ಸಂಸ್ಥೆಯ ವಿರುದ್ಧ ಇಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರಿಗೆ ಯಾರು ಕುಮ್ಮಕ್ಕೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ ಸ್ವಾಮಿ 2018 ರಲ್ಲಿ ಸಿದ್ದರಾಮಯ್ಯ ಅವರೇ ಇದಕ್ಕೆಲ್ಲ ಅನುಮತಿ ಕೊಟ್ಟಿದ್ರು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸಮಿಶ್ರ ಸರ್ಕಾರದಲ್ಲೂ ಇವರ ಮಾತಿದೆ 2013 ರಲ್ಲೂ ಕೂಡ ಕಾಂಗ್ರೆಸ್ ಪಾತ್ರ ಇದೆ ಅನ್ನೋ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ ಒಂದಕ್ಕೊಂದು ತಾಳೆ ಹಾಕಬೇಕಾದಂಥ ಒಂದು ಪ್ರಶ್ನೆ ಎದುರಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ತಾಳ ಮೇಳ ತಲೆ ಬುಡ ಏನೂ ವ್ಯಕ್ತವಾಗ್ತಾ ಇಲ್ಲ ಅವರು ಒಂದು ಬಾಂಬ್ ಹಾಕೋದು ಇವರು ಒಂದು ಬಾಂಬ್ ಹಾಕೋದು ಅಂದರೆ ಆರೋಪ ಪ್ರತ್ಯಾರೋಪ ಕೆಸರು ಚಟ ಬಿಟ್ಟರೆ ಹೆಂಗ್ರಿ ಈಗ ನೀವು ಹೇಳಿದ್ದೆ ಸತ್ಯ ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳೋದು ಹೆಂಗೆ ಜನಸಾಮಾನ್ಯರು ಬರೀ ತಪ್ಪಿಸ್ಕೊಳ್ಳೋ ಯತ್ನ ನಡೀತಾ ಇದೆ ಓನ್ಲಿ ಎಸ್ಕೇಪಿಸಮ್ ಇಸ್ ಹ್ಯಾಪನಿಂಗ್ ನಾನಲ್ಲ ನಾನು ತಪ್ಪಿಲ್ಲ ನಾನು ಸರ್ವಸಂಪನ್ನ ನಾನು ಸಾಚ ನಮ್ಮ ಪಕ್ಷ ತುಂಬ ಶ್ರೇಷ್ಠ ಪಕ್ಷ ಇಷ್ಟ ಆಗ್ತಾ ಇದ್ದಾವೆ ಯಾರಿಗಾದರೂ ಮತದಾರರ ಬಗ್ಗೆ ಕಾಳಜಿ ಇದೆಯಾ ಎಂಥ ಮತದಾರರ ಬಗ್ಗೆ ಕಾಳಜಿ ಇದೆ ನಮಗೆ ಇಂಥವ್ರು ಓಟ್ ಹಾಕೇ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಬಹಳ ಕಾಳಜಿ ಇದೆ ಯಾರು ಓಟ್ ಹಾಕ್ತಾರೆ ಹಾಕಲ್ಲ ಅನ್ನೋ ಕನ್ಫ್ಯೂಷನ್ ಇದೆ ಅವ್ರ ಬಗ್ಗೆ ಕಾಳಜಿ ಇಲ್ಲ ಅಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಯಾರಿಗೋ MLAಗಳಿಗೆ ಕೇಳಿ ನೀವು ನೋಡ್ರಿ ನಿಮ್ಮ ರೋಡ್ಗಳು ಹಿಂಗ್ಯಾಕೆ ಹಿಂಗಿದ್ದಾವೆ ಅಂಥೇಳಿ ಏ ಇಲ್ಲ ಅವರು ನಮ್ಮನ್ನು ಮೂಸು ನೋಡಲ್ಲ ರೀ ಓಟ್ ಹಾಕಲ್ಲ ಅವರು ಅಂತ ಹೇಳೋದನ್ನು ಕೂಡ ನೀವು ಕೇಳಿಸ್ಕೊಂಡಿರ್ತೀರಿ ಅಂದರೆ ಅಲ್ಲೇ ತಾರತಮ್ಯ ಇದೆ ಇನ್ನು ಮತದಾರರು ನಿಮ್ಗೆ ಯಾಕೆ ಬರೀ ನಿಮ್ಮ ಆಸ್ತಿ ಸಂಪಾದನೆ ಮಾಡ್ಕೊಳ್ಳೋಕ್ಕೆ 3 ತಲೆಮಾರುಗಳಿಗಾಗಷ್ಟೇ 4 ತಲೆಮಾರುಗಳಿಗಾಗೋ ಹಾಗೆ ನಿಮಗೆ ದುಡ್ಡು ಬೇಕಾದಂಥ ಸೌಕರ್ಯಗಳನ್ನು ಕಲ್ಪಿಸೋಕೆ ನಾವೆಲ್ಲ ಓಟ್ ಹಾಕಬೇಕಾ ಸ್ವಾಮಿ ಈ ಪ್ರಶ್ನೆಗಳನ್ನು ಬರೀ ಕೇಳ್ತಾನೆ ಇದ್ದೀವಿ ಅದಕ್ಕೆ ಉತ್ತರ ಸಿಗೋ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀಬೇಕಾಗಿದೆ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ